ಹಲೋ, ಸರ್ ಕೊಡ್ತೀನಿ ನೋಡಿ, ಶೀಟ್ ಕೊಡಿ ನೋಡಿ ಸರ್. ಕೊಡಿ 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 ಕೊಡಿ. ಗೌಡ್ರೆ, ಅಣ್ಣ ನಮಸ್ಕಾರ. ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಾಳದ ಒಂದು ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸ ಇರೋದು ಪಿಷ್ಟೆ ಟ್ರಾಂಕ್ವಿಟಿ ಅಣ್ಣ. ಇಲ್ಲಿ ಬೊಮ್ಮೇನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ. ಹಾ, ಹೌದಣ್ಣ, ಅಲ್ಲಿಗೆ ಇಲ್ಲಿ ಅಣ್ಣ. ನಿನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ? ಅಣ್ಣ ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲು 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವ? ಏನ್ ಮಾಡ್ತೀರಣ್ಣ, ಸ್ವಲ್ಪ ಸಿಟಿ ಬೇಡ, ಊಟ ಕಳ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ತಗೊಂಡೆ. ಇಲ್ಲಿ ಡಿ ಕೆ ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ, ಕೊಡಿ ಅಣ್ಣ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವ್ ಇರ್ತೀವಿ. ಅಣ್ಣ ನೀನ್ ಈಗ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ, ಯಾವ ನಾಳೆ ಸುಮಾರು ಏನಾಗುತ್ತೆ ಅನ್ನೋದನ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ 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 ಅಣ್ಣ. ನಮಸ್ಕಾರ ದೇವರಾಜ್. ಅಣ್ಣ ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರ ಹಾ, ಅಣ್ಣ? ಈಗ ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ, ಅವರಲ್ಲಿ ಅವರು ಬಿಗಿ ಇಲ್ಲ ಅಣ್ಣ. ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ, ನಮ್ಮ ಇರೋರು ಸದ್ಯ ಅವರ ಕರ್ಕ ಒಂದು ದೇವ್ರಿಗೆ ಹೇಳ್ಸಿದೀವಲ್ಲ, ಅವ್ನು ಕಾರ್ತಿಕ್ ಸಿಕ್ಕಿ ಕೇಳಿ ನಾನು ಎಷ್ಟು ಬೆನ್ನೆಲ್ಬ ನಿಂತಿದ್ದೆ ಅವ್ನಿಗೆ ಅಂತ. ಈಗ ಪೆನ್ ಡ್ರೈವ್ ನೀನೇ ನೆಂಚಕ್ ಹೋಗಿಲ್ಲ, ಅಣ್ಣ ಅಣ್ಣ ಒಂದ್ ಹೇಳಣ್ಣ, ಅವ್ನ ಅಣ್ಣ ಇಲ್ಲಿ ಕೇಳಣ, ಒಂದೇಳು ಸತ್ಯ ಹೇಳ್ತೀನಿ ಕೇಳಿಲಿ. ನಾ ಇನ್ನೊಂದು ಡಾಕ್ಯುಮೆಂಟ್ಸ್ ಏನ್ ಮಾಡಿದ್ರೆ, ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ ಕೊಟ್ಟಲ್ಲ, ಫೈಲ್ ಕೊಟ್ಟನಲ್ಲ, ಕೋರ್ಟ್ ಫೈಲು, ಒಂದು ಶೀಲ್ಡ್ ಕವರ್ ಗೆ ಹಾಕಿ ಅವತ್ತೆ ನಾನು ಪ್ಯಾಕ್ ಮಾಡಿ ಅದನ್ನಲ್ಲಿ ಅದನ್ನ ಸೈನ್ ಮಾಡಿಸಿದೀನಿ ಕಾರ್ತಿಕ್ ಕೈಲಿ. ನಾನು ಕಾರ್ತಿಕ್ ಕೊಟ್ಟಿದ ನಿಜ, ನೀನ್ ಕೋಟಿ ಕೊಟ್ಟಿದ್ಯಾ? ಹೌದು. ತಲೆ ಕೆಡಿಸ್ಕೋಬೇಡ, ನೀನು ವಿಡಿಯೋ ಪೆನ್ ಡ್ರೈವ್ ಮಾಡಿ 10,000 1,00,000 ಪೆನ್ ಡ್ರೈವ್ ನೀನೇ ಚೆಕ್ ಹೋಗಿದ್ಯಾ? ಅಯ್ಯೋ ಅಣ್ಣ, ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಫರ್ ಕೆಲಸ ಮೊದಲೇ ಮಾಡಕ್ಕೆ ನಾನು ಮೊದಲೇ ನನ್ನಲ್ಲಿಲ್ಲ. ಎರಡನೇದಾಗಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ ಅಣ್ಣ, ನಾವೆಲ್ಲ ಇಂತ ಅಲಿಗೇಷನ್ಸ್, ಹೆಣ್ಮಕ್ಳು ಮಾನ ಹರಾಜಕ್ಕಂತ ಕುಟುಂಬ ಬೆಳೆದಿದ್ದೀನಿ ಅಣ್ಣ ನಾನು. ಇಲ್ಲ ಇವತ್ತಿನ ಅಣ್ಣ, ನಾ ಎಲೆಕ್ಷನ್ ಸೋತ್ನಲ್ಲಣ್ಣ, ಫೈನಾನ್ಸ್ ಎಷ್ಟು ಕಷ್ಟದಿದ್ದೀನಿ ಅಂತ ಅಂದ್ರೆ, 1,00,000 ಪೆನ್ ಡ್ರೈವ್ ಅಣ್ಣ, ಒಂದು ಪೆನ್ ಡ್ರೈವ್ ಏನಾದ್ರೂ 200-300 ರೂಪಾಯಿ ಕೊಡ್ಬೇಕು ಮಿನಿಮಮ್. 1,00,000 ಪೆನ್ ಡ್ರೈವ್ ಎಷ್ಟಾಯ್ತು ಅಣ್ಣ? 25-30 ಲಕ್ಷ ಕೊಡ್ಬೇಕಲ್ಲ, ಯಾರು ಕೊಡ್ತಾರಣ್ಣ? ಮತ್ತೆ ಅವೇನು ಕಾಪಿ ಮಾಡೋದೇನು ಹುಡುಗಾಟಿರಣ್ಣ ಅವೆಲ್ಲ. ಅವು ಕೇಳಣ್ಣ, ಕೇಳಣ್ಣ, ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನ್ ವಿಡಿಯೋಗಳಿದೆ ನನಗೆ ಡಿಕ್ಕಿ ಮಾತಾಡಿದ್ರು ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ. ನೀವೇನ್ ತಲೆನೇ ಕೆಡಿಸ್ಕೋಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅವನು ಎಲ್ಲಿ, ಅವನು ಡ್ರೈವರ್ ಒಂದು ಅಫಿಡೇಟ್ ಸೈನ್ ಮಾಡಕ್ಕೆ ಎಲ್ಲ ಮನೆಗೆ, ಅವನು ಏನೋ ಹೊರಗಡೆ ಕಳ್ಸ, ಹೊರಗಡೆ ಕಳ್ಸ. ಸರಿ ಸರಿ ಅಣ್ಣ, ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ನಾಳೆ ಸರ್ ಅಣ್ಣ ಅಣ್ಣ ಬಿಗಿಯಾಗ ಕೇರ್ ಮಾಡ್ಬೇಕು ಅಂತ ಮಾಡಿ. ಆಯ್ತು 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 ಅಣ್ಣ, ಆಯ್ತು ಅಣ್ಣ. ನಮಗಳಿಗೆ ಏನ್ ಮಾಹಿತಿ ಕೊಡ್ಬೇಕು ಕೊಡಿ, ನಾನು ತಲುಪಿಸ್ತೀನಿ. ಸರಿ 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 ಅಣ್ಣ, ಸರಿ ಅಣ್ಣ, ಸರಿ ಅಣ್ಣ. ಒಂದು ನನ್ನ ರಿಕ್ವೆಸ್ಟ್ ನಿನಗೆ ಒಂದು ಹೇಳ್ತೀನಿ ಕೇಳು, ಸರ್ಕಾರ ಅಣ್ಣ ಸಿದ್ದರಾಮಯ್ಯ ಡಿ ಕೆನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ